ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ದೊಡ್ಡಬಳ್ಳಾಪುರ ಖಾದಿ ಬೋರ್ಡ್ ಪರೀಕ್ಷೆಯನ್ನು ಬರೆಯಲು ವಿದ್ಯಾರ್ಥಿಗಳಿಗೆ ತಾಂತ್ರಿಕ ಕಾರಣಗಳನ್ನು ಹೇಳಿ ಪರೀಕ್ಷೆಯನ್ನು ಬರೆಯಲು ಅವಕಾಶ ನೀಡದ ಕಾರಣ ವಿದ್ಯಾರ್ಥಿಗಳು ಎಕ್ಸಾಮ್ ಸೆಂಟರ್ ಸಿಬ್ಬಂದಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ನಾಗದೇನಹಳ್ಳಿ ಬಳಿಯ ಗೀತಂ ಯೂನಿವರ್ಸಿಟಿಯಲ್ಲಿ 3 ಗಂಟೆಗೆ ಆರಂಭವಾಗಬೇಕಾಗಿದ್ದ ಪರೀಕ್ಷೆ ತಾಂತ್ರಿಕ ದೋಷದ ಕಾರಣ ಪರೀಕ್ಷೆ ಬರೆಯಲು ಅವಕಾಶ ನೀಡದ ಕಾರಣ ಗೀತಂ ಯೂನಿವರ್ಸಿಟಿ ವಿರುದ್ಧ ನೂರಾರು ವಿದ್ಯಾರ್ಥಿಗಳು ಸಾವಿರಾರು ಕನಸು ಕಟ್ಟಿಕೊಂಡು ಬಂದಿದ್ದು ಪರೀಕ್ಷೆ ಬರೆಯಲು ಅವಕಾಶ ಕೊಟ್ಟಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ ನಂದು ತುಮಕೂರು ಜಿಲ್ಲೆ ಮದ್ಗಿರಿ ಭಾಗದಿಂದ ಬಂದಿರೋ ಲೀಲಾ ಸಾಗರ್ ಅಂತೇಳಿ ನಮ್ದು ಇವತ್ತು ಎಫ್ ಡಿ ಎ ಮತ್ತು ಆ ಥರ ಒಂದು ಎಕ್ಸಾಮ್ ಖಾದಿ ಮಂಡಳಿಯಿಂದ ಎಕ್ಸಾಮ್ ನಡೆಸೋಕ್ಕೆ ಇದಾಗಿತ್ತು ಸಿ ಗ್ರೂಪ್ ಇತ್ತು ಮತ್ತು ಎಕ್ಸಾಮು ನಾವು ಒಂದೂವರೆಗೆ ರಿಪೋರ್ಟಿಂಗ್ ಟೈಮ್ ಇತ್ತು ನಾವು 1 ಗಂಟೆಗೆ 12:30 ಕೆಲವರೆಲ್ಲ ದೂರದಿಂದ ಬಂದಿರೋರೆಲ್ಲ ಎಚ್ ಕೆ ಭಾಗದವರಿಂದ ಅವ್ರು ದೂರದಿಂದ ಬಂದಿರೋಲ್ಲ ಬೆಳಗ್ಗೆ 8 ಗಂಟೆಗೆ ಬಂದಿದ್ರು ಪಾಪ ಅವನ 12:30 ನಾನು ಬಂದಾಗ ಎಲ್ಲ ಅಲ್ಲಿ ಫೀಲ್ಡಲ್ಲಿ ಕೂತಿದ್ರು ಬಂದು ನಾವು 1 ಗಂಟೆಗೆನ ಕರೆದ್ರು ಗೇಟ್ ಹತ್ರ ನಾವು ಬಂದ್ವಿ ಎಲ್ಲ ನಿಂತ್ಕೊಂಡ್ವಿ ಒಂದೂವರೆ ಆಯಿತು ರಿಪೋರ್ಟಿಂಗ್ ಹೋಗ್ಬೇಕಾಯ್ತು ಒಳಗೆ ಬಿಡಲಿಲ್ಲ ಇವರು ಬೇಜವಾಬ್ದಾರಿಯಿಂದ ಮತ್ತು ಒಂದು ಮುಖದ ಕೇಳಿದ್ವಿ ಸರ್ ಇನ್ನೂ 1 ನಿಮಿಷ 10 ನಿಮಿಷ ಅಂತೇಳಿ ಕೊನೆಗೆ 2:30 ಗಂಟೆ ಅಲ್ಲೇ ಮಾಡಿದ್ರು 2.5 ಗೇಟ್ ಹತ್ರನೇ ಆಯಿತು ತಿರ್ಗಿ ನಾವೆಲ್ಲ ಬಿಸಿಲು ಜಾಸ್ತಿ ನೀರಿಲ್ಲ ನೀರು ಕುಡಿಬೇಕು ಸ್ವಲ್ಪ ಗಲಾಟೆ ಮಾಡಿ ಒಳಗಡೆ ಬಂದ್ವಿ ಒಳಗಡೆ ಬಂದ ತಕ್ಷಣ ಇಲ್ಲಿ ಟಾಟಾ ಕನ್ಸಲ್ಟಿ ಎಕ್ಸಾಮ್ ನಡೆಸೋರು ಸರ್ ಏನು ಎಕ್ಸಾಮ್ ಯಾವಾಗ ನಡೀತಿತ್ತು ಅಂದರೆ ಆಗ ನಡೀತಿ ಈಗ ನಡೀತ ಬೇಜವಾಬ್ದಿಂದ ರೆಸ್ಪಾನ್ಸ್ ಇಲ್ಲ ಎಕ್ಸಾಮ್ ಬಗ್ಗೆ ಅವ್ರಿಗೆ ಏನು ಗೊತ್ತಿಲ್ಲ ಇಲ್ಲಿ ಕೇಳಿದ್ರೆ ನಾವು ಯಾಕೆಲ್ಲ ಹಿಂಗೆ ಬರ್ತಾ ಇದ್ದೀರ ಅಂತ ಸೆಕ್ಯೂರಿಟಿಗಳು ಮತ್ತು ಅವರೆಲ್ಲ ಕೇಳಿದ್ರೆ ನಮ್ದು ಎಕ್ಸಾಮ್ ಇದೆ ಅಂತಂದೆ ಎಕ್ಸಾಮ್ ಯಾವ ನಮ್ಗೆ ಯಾವ ಎಕ್ಸಾಮ್ ನಿಲ್ಲಿ ಗೊತ್ತಿಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ ಇರೋರಿಗೆ ಯೂನಿವರ್ಸಿಟಿಯಲ್ಲಿ ಇರೋರಿಗೆ ಎಕ್ಸಾಮ್ ಗೊತ್ತಿಲ್ಲ ಯಾವ ಎಕ್ಸಾಮು ಅಂತಲೇ ಗೊತ್ತಿಲ್ಲ ನಾವು ಅಲ್ಲಿ ಅಟ್ಲೀಸ್ಟ್ ಗೇಟ್ ಹತ್ರ ಒಂದು ಇನ್ಫಾರ್ಮೇಷನ್ ಹಾಕಬೇಕು ನಿಮ್ದು ಇಂಥ ರೂಮಲ್ಲಿ ಹೋಗಬೇಕು ನೋಟಿಸ್ ಬೋರ್ಡಲ್ಲಿ ನೋಟಿಸ್ ಇರಬೇಕು ಯಾವ್ದು ಇಂಟ್ರಕ್ಷನ್ ಇರಬೇಕು ಯಾವ ಥರ ಅಂತಂದರೆ ರೋಲ್ ನಂಬರು ಆ ಬಿಲ್ಡಿಂಗ್ ಯಾವುದು ಮತ್ತು ಅವ್ರ ರೂಮ್ ನಂಬರ್ ಯಾವುದು ಎಲ್ಲ ಇರಬೇಕು ಇಲ್ಲಿ ಯಾವುದೇ ರೀತಿ ಒಂದು ಇನ್ಫಾರ್ಮೇಷನೇ ಇಲ್ಲ ಯಾವುದೂ ಇನ್ಫಾರ್ಮೇಷನ್ ಇಲ್ಲ ಮತ್ತೆ ಒಂದು ಕುಡಿಯೋದಕ್ಕೆ ಒಂದು ವಾಟರ್ ಇಲ್ಲ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾರು ಒಬ್ಬರು ಬಂದಿಲ್ಲ ಒಂದು ಆಕ್ಚುಲಿ ಗೌರ್ಮೆಂಟ್ ಎಕ್ಸಾಮ್ ಅಂದರೆ ಡಿಪಾರ್ಟ್ಮೆಂಟಿಂದ ಒಬ್ಬರು ಯಾರು ಇರಬೇಕು ನೆಕ್ಸ್ಟು ಮತ್ತು ಆಮೇಲೆ ನಮ್ಮ ಪೊಲೀಸ್ ಇಲಾಖೆಯಿಂದ ಯಾರಾದ್ರೂ ಒಬ್ಬರು ಪಿ ಸಿಗಳು ಸಾಹೇಬರು ಇರಬೇಕಾಯ್ತು ನಾವು ಕಂಪ್ಲೇಂಟ್ ಕೊಟ್ಟಾಗ ಸಾಹೇಬರು ಬಂದರು ಆಯಿತಾ ಅದಕ್ಕೂ ಮುಂಚೆ ಇಬ್ಬರು ವ್ಯವಸ್ಥೆ ಮಾಡಬೇಕು ಡಿಪಾರ್ಟ್ಮೆಂಟ್ ವ್ಯವಸ್ಥೆ ಮಾಡಬೇಕಾಯ್ತು ಡಿಪಾರ್ಟ್ಮೆಂಟ್ ಅವರು ಇಲ್ಲ ಪೊಲೀಸ್ ಇಲಾಖೆಯವರು ಇಲ್ಲ ಹೀಗಾಗಲೇ ರಾಜ್ಯದಾದ್ಯಂತ ಪರೀಕ್ಷೆಯನ್ನು ವಿದ್ಯಾರ್ಥಿಗಳು ಬರೆದಿದ್ದಾರೆ ನಮಗೆ ಅವಕಾಶ ನೀಡಿಲ್ಲ ನಮಗೆ ನ್ಯಾಯ ಕೊಡಿಸುವಂತೆ ಗೀತಂ ಯೂನಿವರ್ಸಿಟಿ ಕಾಲೇಜು ಮುಂದೆ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಂಬಂಧಪಟ್ಟಂತಹ ಆಡಳಿತ ಮಂಡಳಿಯವರು ನಮ್ಮ ವಿರೋಧ ಪಕ್ಷದ ನಾಯಕರು ಹಾಗೂ ಮುಖ್ಯಮಂತ್ರಿಯವರು ಈ ವಿಡಿಯೋನ ನೋಡ್ತಾ ಇದ್ದಾರೆ ಟಿವಿ 9 ಮಾಧ್ಯಮದ ಮೂಲಕ ಹಾಗೂ ಕರ್ನಾಟಕ ಟಿವಿ ಮೂಲಕ ಈ ನೊಂದ ವಿದ್ಯಾರ್ಥಿಗಳಿಗೆ ಹೊಸದಾಗಿ ಪರೀಕ್ಷೆಯನ್ನು ಆಲ್ ಓವರ್ ಕರ್ನಾಟಕದಲ್ಲಿ ನಡೆಸಬೇಕಂತ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ಕೇಳ್ಕೊಂತೀನಿ ಈಗಾಗಲೇ ರಾಜ್ಯದಾದ್ಯಂತ ಪರೀಕ್ಷೆಯನ್ನು ವಿದ್ಯಾರ್ಥಿಗಳು ಬರೆದಿದ್ದಾರೆ ನಮಗೆ ಅವಕಾಶ ನೀಡಿಲ್ಲ ನಮಗೆ ನ್ಯಾಯ ಕೊಡಿಸುವಂತೆ ಗೀತಂ ಯೂನಿವರ್ಸಿಟಿ ಕಾಲೇಜು ಮುಂದೆ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಕೊಡ್ತೀನಿ 4 ಗಂಟೆ ಕೊಡ್ತೀನಿ 5 ಗಂಟೆ ಕೊಡ್ತೀನಿ ಅಂದ್ರೆ ಇಲ್ಲಿವರೆಗೂ ಎಕ್ಸಾಮ್ ಆಗಲಿಲ್ಲ ಬೋರ್ಡಿಂದ ನಮಗೆ ಪೋಸ್ಟ್ ಪೋನ್ ಅಂತೂ ಬರಲಿಲ್ಲ ಬೇರೆ ಸೆಂಟ್ರಲ್ಲಿ ಎಕ್ಸಾಮ್ ನಡೆದಿದೆ ಓಕೆ ಅವ್ರ ಎಕ್ಸಾಮ್ ಮುಗಿಸ್ಕೊಂಡು ಅಲ್ಲಿ ಮನೆಗೆ ಹೋಗ್ತಾ ಇದ್ದಾರೆ ಇನ್ನು ಒಂದು 6 ಸೆಂಟ್ರಲ್ ಏನೋ ಎಕ್ಸಾಮ್ ನಡೀಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ನಾವೇನು ಮಾಡ್ಬೇಕು ನೆಕ್ಸ್ಟು ಇಲ್ಲ ಎಕ್ಸಾಮ್ ನಡೆದಿರೋದು ಕ್ಯಾನ್ಸಲ್ ಆಗಬೇಕು ಈಗ ಪೂರ್ತಿ ಹೊಸದಾಗಿ ಆಲ್ ಓವರ್ ಕರ್ನಾಟಕ ಪೋಸ್ಟ್ ಪೋನ್ ಆಗಬೇಕು ಆಲ್ ಓವರ್ ಕರ್ನಾಟಕ ಒಂದ್ಸಲ ಎಕ್ಸಾಮ್ ನಡೆಸಬೇಕು ಈ ಸೆಂಟ್ರ್ ಎಕ್ಸಾಮ್ ಸೆಂಟರ್ ಬೇಡ ಇದು ಇನ್ನು ಎಷ್ಟೋ ಕನಸು ಕಟ್ಟಿಕೊಂಡು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಬಂದಿದ್ದ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುವಂತಾಗಲಿ ಅಭಿಜಿತ್ ಕರ್ನಾಟಕ ಟಿವಿ ದೊಡ್ಡಬಳ್ಳಾಪುರ